ಕೆಲವೊಮ್ಮೆ ನಾವು ಊಹಿಸೋದೇ ಒಂದು ನಡೆಯೋದೇ ಒಂದು ನಾವು ಊಹಿಸದೆ ನಡೆಯುವ ಘಟನೆಗಳು ಕೆಲವು ಶಾಕ್ ನೀಡಿದ್ರೆ ಇನ್ನು ಕೆಲವು ನಗು ತರಿಸಬಹುದು ರಷ್ಯಾದಲ್ಲಿ ಇಂತದ್ದೇ ಒಂದು ಘಟನೆ ನಡೆದಿದೆ ಪ್ರಪಂಚದಲ್ಲಿ ಅದೆಷ್ಟೋ ಪ್ರಾಣಿ ಪ್ರಿಯರಿದ್ದಾರೆ ಪ್ರಾಣಿಗಳನ್ನು ಮಕ್ಕಳಂತೆ ಪ್ರೀತಿಸಿ ಸಾಕುವವರು ಇದ್ದಾರೆ ಅದರಲ್ಲೂ ಬೆಕ್ಕು ಶ್ವಾನಗಳೆಂದರೆ ಹಲವರಿಗೆ ಅಚ್ಚುಮೆಚ್ಚು ಇವೇನಾದರೂ ಕಷ್ಟದಲ್ಲಿದ್ದರೆ ತಕ್ಷಣ ಮನೆಗೆ ತಂದು ಸಾಕುವುದು ಹೊಸದೇನಲ್ಲ ಇಂತಹ ಸಾಕಷ್ಟು ಮಂದಿ ಪ್ರಾಣಿ ಪ್ರಿಯರು ನಮ್ಮ ನಿಮ್ಮ ನಡುವೆಯೇ ಇದ್ದಾರೆ ರಷ್ಯಾದ ಪ್ರಾಣಿಪ್ರಿಯ ಯುವತಿಯೊಬ್ಬಳು ರಸ್ತೆ ಬದಿಯಲ್ಲಿ ಸಿಕ್ಕ ಅನಾಥವಾದ ಚಿಕ್ಕ ಮರಿಯೊಂದನ್ನು ಮನೆಗೆ ಎತ್ತಿಕೊಂಡು ಬರ್ತಾಳೆ ಆಕೆ ಆ ಮರಿಯನ್ನ ಬೆಕ್ಕು ಎಂದುಕೊಂಡೇ ಸಾಕಿ ಸಲಹತಾಳೆ ಆದರೆ ಮುಂದೆ ನಡೆಯೋದೇ ಬೇರೆ ಆಕೆ ಎತ್ತಿಕೊಂಡು ಬಂದಿದ್ದು ಬೆಕ್ಕಲ್ಲ ಬದಲಾಗಿ ಬ್ಲ್ಯಾಕ್ ಪ್ಯಾಂಥರ್ ಅಂದ್ರೆ ಕಪ್ಪು ಚಿರತೆ ರಸ್ತೆಯ ಬದಿಯಲ್ಲಿ ಸಿಕ್ಕ ಈ ಕಪ್ಪು ಮರಿಯನ್ನ ಸಾಕಿದ್ದ ಮಹಿಳೆ ಅದಕ್ಕೆ ಲೂನಾ ಎಂದು ಹೆಸರಿಟ್ಟಿದ್ಲು ಈ ಲೂನಾ ಈಕೆಯ ಮನೆಯ ಶ್ವಾನದೊಂದಿಗೆ ಸ್ನೇಹ ಬೆಳೆಸಿತ್ತು ಶ್ವಾನ ಕೂಡ ಈ ಮರಿಯನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿತ್ತು ಆದರೆ ಬೆಳೆಯುತ್ತಿದ್ದಂತೆಯೇ ಲೂನಾ ಬೆಕ್ಕಲ್ಲ ಕರಿಚಿರತೆ ಎಂಬುದು ಈಕೆಗೆ ಗೊತ್ತಾಗಿದೆ ಚಿರತೆ ಎಂದು ತಿಳಿದ ನಂತರವೂ ಆಕೆ ಲೂನಾವನ್ನ ಮೊದಲಿನಷ್ಟೇ ಪ್ರೀತಿಸುತ್ತಿತ್ತು ಲೂನಾದ ಬೆಳವಣಿಗೆಯ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾಳೆ ಆದರೂ ರಸ್ತೆಯಲ್ಲಿ ಸಿಕ್ಕ ಮರಿಯನ್ನ ಯಾವ ಪ್ರಾಣಿ ಎಂದು ಲೆಕ್ಕಿಸದೆ ಮನೆಗೆ ತಂದು ಸಾಕಿ ಸಲುಹಿದ ಈಕೆಯ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ